77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಗೌರವಿಸದೆ ಕಡೆಗಣನೆ ಮಾಡಿದ ವೀರ ಯೋಧರೊಬ್ಬರಿಗೆ ಜನಶಕ್ತಿ ವೇದಿಕೆ ಸನ್ಮಾನಿಸಿ ಸಾರ್ಥಕತೆ ಮೆರೆದಿದೆ. ಹೌದು, ಕಾರವಾರ ತಾಲೂಕಿನ ಮಾಜಾಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶೀತಲ್ ಪವಾರ್ ಅವರ ಮಾವ ಪ್ರಭಾಕರ್ ಪವಾರ್ ಅವರಿಗೆ ಈಗ 87 ವರ್ಷವಾಗಿದ್ದು ರಕ್ಷಣಾ ಇಲಾಖೆಯಲ್ಲಿ ಸಬ್ಮೇಯರ್ ಆಗಿ ಎರಡು ಮಹತ್ವದ ಯುದ್ಧಗಳಲ್ಲಿ ಭಾಗವಹಿಸಿದ್ದರು. ಇನ್ನು 28 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಯೋಧರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಆದರೆ ಮಾಜಾಳಿ ಗ್ರಾಮ ಪಂಚಾಯಿತಿ ಮಾತ್ರ ಪ್ರಭಾಕರ್ ಪವಾರ್ ಅವರನ್ನ ಕಡೆಗಣನೆ ಮಾಡಿತ್ತು. ಈ ಬಗ್ಗೆ ವಿಷಯ ತಿಳಿದ ಜನಶಕ್ತಿ ವೇದಿಕೆಯ ಪದಾಧಿಕಾರಿಗಳು ಅವರ ಮನೆಗೆ ತೆರಳಿ ಫಲ ತಾಂಬೂಲ ನೀಡಿ ಪೇಟ ತೊಡಿಸಿ ತ್ರಿವರ್ಣ ಧ್ವಜ ನೀಡಿ ಗೌರವಿಸಿದರು. ಯೋಧರಿಗೆ ಸತ್ಕಾರ ಮಾಡಿದರಲ್ಲ, ಬಟ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದರಂತೆ. ಆ ಅನೌನ್ಸ್ಮೆಂಟ್ ಮಾಡಿದರ ಅದನ್ನ ನಾನು ಕೇಳಲಿಲ್ಲ. ನನಗೆ ಯಾಕೆ ಬೇಸರ ಅನಿಸ್ತು ಅಂದರೆ, ನಾನೊಂದು ಮಾಜಿ ಅಧ್ಯಕ್ಷ, ನಾನು ಮಾಜಾಳಿ ಶೀತಲ್ ಪವಾರ್, ಬಟ್ ಈ ಒಂದು ಮಾಜಾಳಿ ಅಧ್ಯಕ್ಷ ಆಗಿರೋ ಒಂದು ನನ್ನ ಒಂದು ಮನೆ 100 ಮೀಟರ್ ಅಂತರದಲ್ಲಿರೋ ನಮ್ಮ ಗ್ರಾಮ ಪಂಚಾಯತ್ 100 ಮೀಟರ್ ಅಂತರದಲ್ಲಿ ಅವರು ನನ್ನ ಮಾವನನ್ನು ಹೇಳದೆ ಯಾವುದೇ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡದೆ ಅಲ್ಲಿ ಒಂದು ಸತ್ಕಾರ ಮಾಡೋ, ಈ ಸತ್ಕಾರ ಮಾಡೋದು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರು ಒಂದು ಮಾಜಾಳಿ ವ್ಯಾಪ್ತಿಯಲ್ಲಿರುವಂಥ ಪ್ರತಿಯೊಬ್ಬರು ಯೋಧರಿಗೂ, ಯಾಕಂದರೆ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ತಮ್ಮ ಮನೆ ಸಂಸಾರ ಎಲ್ಲ ಬಿಟ್ಟು ಒಂದು ದೇಶ ಸೇವೆಯಾಗಿ ಮಾಡಿದಂಥ ಮಹಾನ್ ವ್ಯಕ್ತಿಗಳು, ಅವರನ್ನು ಯಾವುದೇ ಒಂದು ರಿಸ್ಪೆಕ್ಟ್ ಕೊಡದೆ ಪ್ರತಿಯೊಂದು, ನಾನು ಕೇಳಿದ ಪ್ರಕಾರ ಹಲವಾರು ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಅವರವ್ರ ಮನೆಗೆ ಹೋಗಿ ಅವರನ್ನ ರಿಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಇನ್ವಿಟೇಷನ್ ಮುಖಾಂತರ ಎಲ್ಲರಿಗೂ ಒಂದು ಅದನ್ನ ಆಮಂತ್ರಣ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಪಂಚಾಯತಿ ಮಾಜಾಳಿ ಪಂಚಾಯತಿಯಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.